ಬೋದಯ ಗುಡ್ ಮಾರ್ನಿಂಗ್ ಅಸ್ಸಾಂ ವಲೈಕುಮ್ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್ ತಾರೀಕು ಹದಿನಾಲ್ಕು ಆರು ಎರಡು ಸಾವಿರದ ಹದಿನಾರು ಮಂಗಳವಾರ ಸಂಖ್ಯೆ ಐದು ವಾಸ್ತು ಸಂಖ್ಯೆ ಎರಡು ಬ್ಲಡ್ ಗ್ರೂಪ್ನ ದಿನ ಭವಿಷ್ಯ ಯಾರ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಅಥವಾ ಎ ಬಿ ಪಾಸಿಟಿವ್ ಆಗಿರುತ್ತೋ ಅವರಿಗೆ ಇವತ್ತು ಸಾಧಾರಣವಾದಂಥ ಶುಭ ಫಲ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಅಗತ್ಯ ಇರಲಿ ಮುಖ್ಯವಾದ ನಿರ್ಧಾರಗಳು ಬೇಡ ಎ ಪಾಸಿಟಿವ್ ಅಥವಾ ಬಿ ಪಾಸಿಟಿವ್ನವ್ರಿಗೆ ಇವತ್ತಿನ ದಿನ ಅತಿ ಹೆಚ್ಚು ಶುಭ ಫಲ ಇರುತ್ತೆ ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗೋ ದಿನ ಅಂಕ ಜ್ಯೋತಿಷ್ಯ ದಿನ ಭವಿಷ್ಯ ಜನ್ಮಸಂಖ್ಯೆ ಒಂದು ಹಣಕಾಸಿನ ಯೋಚನೆಯನ್ನು ಇರೋದಿಲ್ಲ ಆತ್ಮೀಯರೊಂದಿಗೆ ಸಂತೋಷವಾಗಿ ದಿನ ಕಳೆಯತ್ತೆ ಸ್ವಲ್ಪ ಮನೆಯ ಬೇಕು ಬೇಡಗಳ ಕಡೆ ಗಮನ ಹರಿಸ್ತೀರ ಜನ್ಮಸಂಖ್ಯೆ ಎರಡು ಕಲೆ ಅಥವಾ ಲಗ್ಜುರಿ ವಸ್ತುಗಳಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಇನ್ನೊಬ್ಬರ ಮುಂದೆ ವ್ಯಕ್ತಪಡಿಸ್ಬೇಕಾದ್ರೆ ಸ್ವಲ್ಪ ಗೊಂದಲ ಉಂಟಾಗತ್ತೆ ಜನ್ಮ ಸಂಖ್ಯೆ ಮೂರು ಆಕಸ್ಮಿಕವಾದ ಪ್ರಯಾಣ ಸಾಧ್ಯತೆ ಮುಖ್ಯವಾದ ಕೆಲಸಗಳನ್ನು ಮುಂದೂಡೋದು ಬೇಡ ನಂಬಿದವರಿಂದ ಸಹಾಯ ಸಹಕಾರ ಸಿಗತ್ತೆ ಯಾವುದೋ ಒಂದು ಎಕ್ಸೈಟ್ಮೆಂಟಲ್ಲಿ ಉದ್ವೇಗದಿಂದ ನಿರ್ಧಾರಗಳು ತಗೊಳ್ಳೋದು ಬೇಡ ಜನ್ಮ ಸಂಖ್ಯೆ ನಾಲ್ಕು ನಿಮ್ಮ ದೇಹದ ಉಷ್ಣಾಂಶದಲ್ಲಿ ಟೆಂಪ್ರೇಚರಲ್ಲಿ ದಿಢೀರಂತ ಇದ್ದಕ್ಕಿದ್ದಂಗೆ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಕೆಲವು ಕೆಲಸಗಳೆಲ್ಲ ಪೆಂಡಿಂಗ್ ಆಗಿ ಟೆನ್ಷನ್ ಸಹ ಹೆಚ್ಚಾಗುತ್ತೆ ಜನ್ಮ ಸಂಖ್ಯೆ ಐದು ಸ್ನೇಹಿತರ ಜೊತೆ ಸ್ವಲ್ಪ ಓಪನ್ ಮೈಂಡಾಗಿ ಮಾತಾಡೋದ್ರಿಂದ ಬಹಳಷ್ಟು ಯೋಚನೆಗಳು ದೂರ ಆಗುತ್ತೆ ದುಬಾರಿಯಾದಂಥ ಖರೀದಿ ಬೇಡ ಅದರಿಂದ ನಿಮ್ಮ ಹಣದ ಸಮಸ್ಯೆ ಹೆಚ್ಚಾಗುತ್ತೆ ಜನ್ಮ ಸಂಖ್ಯೆ ಆರು ಹಣದ ವಿಚಾರದಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ ಪರಿಚಯವಿಲ್ಲದ ವ್ಯಕ್ತಿಗಳ ಮೇಲೆ ಸ್ವಲ್ಪ ಗಮನ ಇರಲಿ ಹೊಸ ಅಗ್ರಿಮೆಂಟ್ಸ್ ಯಾವ್ದಾದ್ರು ಸೈನ್ ಹಾಕೋದಿದ್ದರೆ ಇವತ್ತಿನ ದಿನ ಬೇಡ ಜನ್ಮಸಂಖ್ಯೆ ಏಳು ಬೆಳಿಗ್ಗೆ ಎದ್ದೇಳಾಗಿಂದಲೇ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀರ ನಿಮ್ಮ ಪ್ರಾಜೆಕ್ಟ್ಗಳ ಬಗ್ಗೆ ಮತ್ತು ಯೋಜನೆಗಳ ಬಗ್ಗೆ ಆ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಹೋಗಿ ಅದರ ಬಗ್ಗೆ ವಿವರಿಸೋದಕ್ಕೆ ಒಳ್ಳೆಯ ದಿನ ಆದರೆ ಯಾವುದೇ ಥರದ ಇಮ್ಮಿಡಿಯೇಟ್ ರಿಸಲ್ಟನ್ನ ಎಕ್ಸ್ಪೆಕ್ಟ್ ಮಾಡಿ ಮಾಡೋಕ್ಕೆ ಹೋಗಬೇಡಿ ಜನ್ಮ ಸಂಖ್ಯೆ ಎಂಟು ಮುಖ್ಯವಾದ ಕೆಲಸಗಳನ್ನು ಸ್ವಲ್ಪ ಜಾಗ್ರತೆಯಿಂದ ಮಾಡಿ ಕೆಲವೊಂದು ರಿಸಲ್ಟನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಆದರೆ ಅದು ಸಿಕ್ಕಿಲ್ಲ ಅಂತ ಕೆಲಸಗಳನ್ನು ಪ್ರಯತ್ನಗಳನ್ನು ಕೈ ಚೆಲ್ಲೋದು ಬೇಡ ಜನ್ಮ ಸಂಖ್ಯೆ ಒಂಬತ್ತು ನೀವು ತುಂಬ ದಿನದಿಂದ ಇಷ್ಟಪಡ್ತಿದ್ದ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಒಂದು ಅವಕಾಶ ತಾನಾಗೆ ನಿಮ್ಮನ್ನು ಹುಡುಕೊಂಬರುತ್ತೆ ಅನೇಕ ಹೊಸ ಹೊಸ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ಮನಸ್ಸಿಗೆ ಆನಂದ ಹೆಚ್ಚಾಗುತ್ತೆ ಇವತ್ತಿನ ದಿನ ಬರ್ಡೇ ಇರೋರಿಗೆ ಆ ಸಾಯಿನಾಥನು ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ವೇದಿಕ ವಾಸ್ತು ದಿನ ಭವಿಷ್ಯ ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ ಸಾಧಾರಣವಾದಂಥ ಶುಭ ಫಲ ದುಬಾರಿ ಖರೀದಿಗಳಿಂದ ಹಣದ ಮುಗ್ಗಟ್ಟು ಎದುರಿಸುವ ಸಾಧ್ಯತೆ ತಾಳ್ಮೆಯಿಂದ ಖರೀದಿ ಮಾಡಿ ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ ಗೊಂದಲ ಅಥವಾ ಒಂದು ರೀತಿಯಾದಂಥ ಮಂಕು ಕವಿದ ವಾತಾವರಣ ಮನೆಯಲ್ಲಿರತ್ತೆ ಹೊಸದಾಗಿ ಪರಿಚಯವಾದವರ ಹತ್ರ ಸ್ವಲ್ಪ ಎಚ್ಚರಿಕೆ ಅಗತ್ಯ ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ ಅನಿರೀಕ್ಷಿತವಾದ ಧನಲಾಭ ಎಲ್ಲದರಲ್ಲೂ ಗೆಲುವು ನಿಮ್ಮದೇ ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ ಇವತ್ತೊಂದು ಹ್ಯಾಪಿ ನ್ಯೂಸ್ ನಿಮ್ಮ ಮನೆ ತಲುಪತ್ತೆ ಹಾಗಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಮನೆ ಮಾಡತ್ತೆ ಸಿಂಪಲ್ ಸೊಲ್ಯೂಷನ್ಸ್ ಈಗ ಒಂದು ಐದು ವರ್ಷದ ಹಿಂದೆ ಒಬ್ಬರು ನಮ್ಮ ಕ್ಲೈಂಟ್ ಆಫೀಸಿಗೆ ಬಂದಿದ್ದರು ಅವರು ಇವಾಗ ಸೆಟ್ಲ್ ಸೆಟ್ಲಾಗಿದ್ದಾರೆ ಬೆಂಗಳೂರಲ್ಲಿ ಅವ್ರದ್ದೊಂದು ಮನೆ ಇದೆ ಅವ್ರದ್ದು ಒಂದು ಮೂರು ನಾಲ್ಕು ಥರ ಬಿಸ್ನೆಸ್ ಇದೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸ್ತಾರೆ ಬೆಂಗಳೂರಿಗೆ ಬಂದಾಗ ಇಲ್ಲಿ ಇರೋದಕ್ಕೆ ಅಂತ ಒಂದು ಮನೆ ಇಟ್ಟಿದ್ದಾರೆ ಒಂದೊಂದು ಟೈಮಲ್ಲಿ ಒಂದೊಂದು ಇರ್ತಾರೆ ಕೆಲವೊಂದು ಟೈಮ್ ಫಾರಿನಲ್ಲಿ ಇರ್ತಾರೆ ಅವರು ಈಗೊಂದು ಐದು ವರ್ಷಗಳ ಹಿಂದೆ ಫಾರಿನ್ ಟೂರ್ ಹೋಗಿದ್ದಾಗ ಒಂದು ಮ್ಯೂಸಿಯಮ್ಗೆ ಹೋಗಿದ್ರಂತೆ ಆ ಮ್ಯೂಸಿಯಮ್ಗೆ ಹೋದಾಗ ಅಲ್ಲಿ ಆ ಮ್ಯೂಸಿಯಮಲ್ಲಿ ಕೆಲವು ಆ್ಯಂಟಿಕ್ ವಸ್ತುಗಳನ್ನು ಆ್ಯಕ್ಷನ್ ಹಾಕ್ತಿದ್ರಂತೆ ಈ ಹರಾಜ್ ಹಾಕ್ತಾರಲ್ಲ ಕೆಲವೊಂದು ಬಹಳ ದಿನಗಳಿಂದ ಮ್ಯೂಸಿಯಮಲ್ಲಿರುವಂಥದ್ದು ಅದಕ್ಕೆ ಒಂದು ಬೆಲೆ ಬರುತ್ತೆ ಅಂತ ಗೊತ್ತಾದ್ರೆ ಆ ರೀತಿ ಆ್ಯಕ್ಷನ್ ಬಿಡ್ತಾರೆ ಆ ರೀತಿ ಆ್ಯಕ್ಷನ್ ಮಾಡ್ತಾಯಿದ್ರು ಅದರಲ್ಲಿ ಸುಮಾರು ವಸ್ತುಗಳಿದ್ವು ಆದರೆ ಇವರ ಹತ್ರ ಇದ್ದಿದ್ದು ಹಣಕ್ಕೆ ಸೆಟ್ ಆಗೋ ಥರ ಅಂದರೆ ಆ ರೇಂಜಲ್ಲಿ ಮಿನಿಮಮ್ ಬಿಡ್ ಅಂತಿರತ್ತಲ್ಲ ಅದಕ್ಕೆ ನೋಡಿಬಿಟ್ಟು ಸುಮಾರು ಒಂದು ಎರಡು ಸಾವಿರ ವರ್ಷಗಳಷ್ಟು ಹಳೆಯದು ಈ ಮೆಟಲ್ದು ಈ ಕೈಯಲ್ಲಿ ದೀಪ ಈ ರೀತಿ ಇಟ್ಕೊಂಡು ನಿಂತಿರ್ತಕ್ಕಂಥ ಒಂದು ಬಾಲಿಕೆದು ವಿಗ್ರಹ ಒಂದು ಮೂರು ಅಡಿ ಹೈಟ್ ಇದೆ ಅದು ಪಂಚಲೋಹ ಅಥವಾ ಕಂಚು ಆ ರೀತಿಯಾದಂಥ ಕೆಲವೊಂದು ಮೆಟೀರಿಯಲಲ್ಲಿ ಮಾಡಿರೋವಂಥದ್ದು ಹೋಗಿ ನೋಡಿದೆ ನಾನು ಆ ವಿಗ್ರಹ ಇದೆ ಅದನ್ನು ಇವರು ಆ್ಯಕ್ಷನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಒಂಟಿ ವಿಗ್ರಹ ಒಂದೇ ಸಿಂಗಲ್ ಸ್ಟ್ಯಾಚು ಅದನ್ನು ತಂದು ಅವರ ಬೆಂಗಳೂರಿನ ಮನೆಯ ಹಾಲ್ನಲ್ಲಿ ಒಂದು ಬಾಗಿಲಿಗೆ ನೇರವಾಗಿ ಒಂದು ಆ್ಯಂಟಿಕ್ ಗೊಂಬೆ ಥರ ಅದನ್ನು ಇಟ್ಟಿದ್ದಾರೆ ಕೆಲವೊಂದು ಹಾಲ್ನಲ್ಲಿ ಇಟ್ಟ ನಂತರ ಕೆಲವೊಂದು ವಿಚಿತ್ರ ಘಟನೆಗಳು ಅವರ ಮನೆಯಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಯಾವ ರೀತಿ ಅಂದರೆ ಮನೆಯಲ್ಲಿ ಅಗ್ನಿ ಆಕಸ್ಮಿಕ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಸುಟ್ಟೋಗಿದೆ ಅದರಲ್ಲಿ ಕೆಲವೊಂದು ಇನ್ಶೂರೆನ್ಸ್ ಕ್ಲೈಮ್ ಆಗಿ ಕೆಲವೊಂದೆಲ್ಲ ಬರುತ್ತೆ ದೊಡ್ಡದು ಆದರೆ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನು ಸುಟ್ಟೋಯ್ತು ಅದನ್ನು ಮತ್ತೆ ರೆಡಿ ಮಾಡಿಸ್ಕೊಬೇಕಂದ್ರೇ ಅವ್ರಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಆ ರೀತಿಯಾದಂಥದ್ದು ಮತ್ತು ಈ ಕೆಲವೊಂದು ಸರ್ಕಾರದ ರೂಲ್ಸ್ ಕೇಂದ್ರ ಸರ್ಕಾರದ ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ರೂಲ್ಸ್ನಲ್ಲಿ ಮತ್ತು ಈ ಕೆಲವೊಂದು ಲಕ್ಸುರಿ ಟ್ಯಾಕ್ಸು ಅಥವಾ ಬೇರೆ ಬೇರೆ ಒಂದು ಬಿಸ್ನೆಸ್ ರಿಲೇಟೆಡ್ ಟ್ಯಾಕ್ಸ್ಗಳಲ್ಲಿ ಹೊಸ ಹೊಸ ಸ್ಲ್ಯಾಬ್ಗಳು ಎಂಟ್ರಿಯಾಗಿ ಹೆಚ್ಚು ಕಡಿಮೆ ಒಂದೇ ಸರ್ತಿ ಒಂದು ಒಂದು ಮ್ಯಾಕ್ಸಿಮಮ್ ಒಂದು ಎರಡು ತಿಂಗಳು ಗ್ಯಾಪಲ್ಲಿ ಇವ್ರಿಗೆ ಹೆಚ್ಚು ಕಡಿಮೆ ಒಂದು ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಏಕ್ದಮ್ ಒಂದೇ ಸರ್ತಿ ಎಕ್ಸ್ಟ್ರಾ ಬರ್ಡನ್ ಆಯಿತು ಇದು ಈಗ ಮೊನ್ನೆ ಇಯರ್ ಎಂಡಿಂಗ್ ಆಯ್ತಲ್ಲವಾ ಟ್ಯಾಕ್ಸ್ದು ಆ ಟೈಮಲ್ಲಿ ಆ ಪ್ರಾಬ್ಲಮ್ ಆಗಿದೆ ಸೊ ಅದೇ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಹೀಗೆ ಯೂಟ್ಯೂಬಲ್ಲಿ ಯಾವುದೋ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಪ್ರಜಾ ಟಿ ವಿ ಇದು ಅಕ್ಷತತ್ವ ಕಾರ್ಯಕ್ರಮ ಅಪ್ಲೋಡ್ ಆಗಿರುತ್ತಲ್ಲ ಅದನ್ನು ನೋಡಿದ್ದಾರೆ ಅದರಲ್ಲಿ ಕೆಲವು ಪಾಯಿಂಟ್ಸ್ ನಾನು ಏನು ಹೇಳಿದ್ದೆ ನನ್ನ ಜ್ಞಾಪಕ ಇಲ್ಲ ಆದರೆ ಅವರಿಗೆ ಆ ಪಾಯಿಂಟ್ಸ್ ತುಂಬ ಇಷ್ಟ ಆಗಿದೆ ಹಾಗಾಗಿ ನನ್ನ ಹೆಸರನ್ನ ಗೂಗಲ್ ಸರ್ಚ್ಗೆ ಹಾಕಿ ಅಲ್ಲೆಲ್ಲ ನೋಡಿ ಕೆಲವೊಂದು ಈ ಬೇರೆ ಒಂದು ಮಾಧ್ಯಮದಲ್ಲಿ ಒಂದು ಸಿನಿ ಆರ್ಟಿಸ್ಟ್ ಅವರ ಒಂದು ಬಾಡಿ ವೈಬ್ರೇಷನ್ನಲ್ಲಿ ಸಮಸ್ಯೆ ಆಗಿ ಅವರಿಗೆ ಕೆಲವೊಂದು ಪ್ಯಾರಾನಾರ್ಮಲ್ ಸಮಸ್ಯೆಗಳಾಗ್ತಾ ಸಮಸ್ಯೆಗಳಾಗ್ತಾಯಿದ್ದು ಅದರದ್ದು ಕಾರ್ಯಕ್ರಮ ಕೊಟ್ಟಿದ್ದೆ ಅದನ್ನು ನೋಡಿದ್ದಾರೆ ಸೊ ಅದರಲ್ಲಿ ನಾನು ಆ ಡಿಸ್ಕಷನ್ನಲ್ಲಿ ಕೆಲವೊಂದೊಂದು ಟೂ ತ್ರೀ ಅವರ್ಸ್ ಡಿಸ್ಕಷನ್ನ ಕೂತಿದ್ದೆ ಆ ಚಾನಲಲ್ಲಿ ಸೊ ಆ ಕಾರ್ಯಕ್ರಮನ ನೋಡಿ ಆ ಡಿಸ್ಕಷನ್ನ ಅದರಲ್ಲಿ ಕೆಲವು ಪಾಯಿಂಟ್ಸ್ನ ನಾನು ಹೇಳಿದ್ದೆ ಯಾವ ರೀತಿ ಕೆಲವೊಂದು ಆ್ಯಂಟಿಕ್ ವಸ್ತುಗಳು ಅಥವಾ ಕೆಲವೊಂದು ಮೆಟಲ್ ಆಬ್ಜೆಕ್ಟ್ಸು ಅಥವಾ ಕೆಲವೊಂದು ಮ್ಯಾಗ್ನೆಟಿಕ್ ಫೋರ್ಸ್ನ ರಿಲೀಸ್ ಮಾಡ್ತಕ್ಕಂಥ ವಸ್ತುಗಳು ನಮ್ಮ ಮನೆಗೆ ಬಂದಾಗ ಅಥವಾ ನಮ್ಮ ಬೆಡ್ರೂಮ್ನಲ್ಲಿದ್ದರೆ ಅಥವಾ ಕೆಲವೊಂದು ಆಫೀಸ್ನಲ್ಲಿ ಇದ್ದರೆ ಅದು ಯಾವ ರೀತಿ ನಮ್ಮ ಒಂದು ನಾರ್ಮಲ್ ಲೈಫ್ನ ಮೇಲೆ ಪ್ರಭಾವ ಬೀರತ್ತೆ ಅದು ಯಾವ ರೀತಿ ಸಮಸ್ಯೆ ಆಗೋದಕ್ಕೆ ಕಾರಣ ಆಗತ್ತೆ ಅಂತ ಅದನ್ನು ನೋಡಿ ಇವ್ರಿಗೆ ಅನಿಸಿದ್ದು ಹೌದು ಈ ರೀತಿ ಅವರು ಆ ಅಷ್ಟರವರೆಗೂ ಆ ಒಂದು ಗೊಂಬೆನ ಅವರು ಯಾವುದು ಸ್ಟ್ಯಾಚ್ಯೂ ತೊಗೊಂಬಂದಿದ್ರಲ್ಲ ಬಾಲಿಕೆಯದು ವಿಗ್ರಹ ದೀಪದ್ದು ಅದ್ರ ಬಗ್ಗೆ ಅವ್ರಿಗೆ ಅವ್ರಿಗೆ ಅದರ ಕಲ್ಪನೆಯೇ ಬಂದಿಲ್ಲ ಏನೋ ರೋಟೀನ್ ಆಗ್ತಾಯಿದೆ ಏನೋ ಟೈಮ್ ಸರಿ ಇಲ್ಲ ಅಥವಾ ಏನೋ ಒಂದು ಬ್ಯಾಡ್ ಟೈಮ್ ಅಂದ್ಕೊಂಡು ಅವರು ಇಗ್ನೋರ್ ಮಾಡ್ಕೊತ ಬಂದಿದ್ದಾರೆ ಯಾವಾಗ ಕೈಯಲ್ಲಿದ್ದಂಥ ಕೋಟ್ಯಾಂತರ ರೂಪಾಯಿಗಳು ಬ್ಲಾಕೇಜ್ ಆಗಿ ಮೈ ತುಂಬ ಸಾಲ ಆಯಿತು ಕೈ ತುಂಬ ಇದ್ದಿದ್ದ ದುಡ್ಡು ಬ್ಲಾಕ್ ಆಗಿ ಮೈ ತುಂಬ ಸಾಲ ಆಗಿ ಅದನ್ನು ಕೊಡೋದಕ್ಕೆ ಇವರು ಬೇರೆಯವ್ರ ಹತ್ರ ಕೈ ಸಾಲ ಅಥವಾ ಇನ್ನೊಂದು ಬಡ್ಡಿಗೆ ತಗೊಳ್ಳೋವಂಥ ಪರಿಸ್ಥಿತಿ ಬಂದು ನಿರ್ಮಾಣ ಆಯಿತು ಆ ಹಂತದಲ್ಲಿ ಇವರಿಗೆ ಯೋಚನೆ ಸ್ಟಾರ್ಟ್ ಆಯಿತು ಏನಾಯಿತು ಏನಾಯಿತು ಅಂತ ಅದೇ ಟೈಮ್ಗೆ ಕರೆಕ್ಟಾಗಿ ಈ ಒಂದು ಕಾರ್ಯಕ್ರಮ ನೋಡಿದ್ದಾರೆ ಇದನ್ನೇ ನಾನು ಬಹಳಷ್ಟು ಜನಕ್ಕೆ ಹೇಳ್ತಾ ಇರ್ತೀನಿ ಕಾಕತಾಳೀಯ ಅಥವಾ ಕಾಗೆ ಕುತ್ಕೊಳ್ಳೋದಕ್ಕೂ ತಾಳೆಗರಿ ಬೀಳೋದಕ್ಕೂ ಒಂದೇ ಆಯಿತು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಆ ಸಮಯಕ್ಕೆ ಅದಾಗಬೇಕಾಗಿತ್ತು ಅಷ್ಟೇ ಅದಾಗತ್ತೆ ಹಾಗೇ ಆಗತ್ತೆ ಯಾರೂ ಅದನ್ನು ತಡೆಯೋದಕ್ಕೂ ಆಗೋದಿಲ್ಲ ಅಥವಾ ಬದಲಾವಣೆ ಮಾಡೋದಕ್ಕೂ ಆಗೋದಿಲ್ಲ ನನಗೆ ಸುಮಾರು ವರ್ಷಗಳಿಂದ ಪರಿಚಯ ಇರತಕ್ಕಂಥ ಕ್ಲೈಂಟ್ಸ್ನೂ ಸಹ ಬಹುಶಃ ನೀವು ಆಫೀಸಿಗೆ ಬಂದರೆ ನನ್ನ ಮೊಬೈಲ್ ಫೋನ್ ಕೊಡ್ತೀನಿ ಅದರಲ್ಲೊಂದು ನಾಲ್ಕು ಸಾವಿರ ನಂಬರ್ ಇದೆ ಎಲ್ಲ ಕ್ಲೈಂಟ್ಸ್ದು ಇಲ್ಲ ನಂಬರ್ಗಳು ಯಾವುದೇ ಒಂದು ನಂಬರ್ಗೆ ಫೋನ್ ಹಾಕಿ ಅವರು ನನ್ನ ಹತ್ರ ಬಂದ ಮೇಲೆ ನನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದರೆ ನಾನು ನೀವು ಹೇಳೋಂಗೆ ಕೇಳ್ತೀನಿ ಇದನ್ನು ನಾನು ಬಹಳಷ್ಟು ಜನ ಕೇಳ್ತಾ ಇರ್ತೀನಿ ನಿಮ್ಮ ಒಂದು ಸಮಯ ಬದಲಾವಣೆ ಆಗೋ ಸಮಯಕ್ಕಷ್ಟೇ ನಾನು ಸಿಗ್ತೀನಿ ಕೆಲವರು ಫೋನ್ ಮಾಡಿದಾಗ ಹೇಳ್ತಾರೆ ಎರಡು ಸತಿ ಟ್ರೈ ಮಾಡೋದು ಮೂರು ಸತಿ ಟ್ರೈ ಮಾಡೋದು ನೀವು ಸುಮಾರು ಸತಿ ಫೋನ್ ಮಾಡೋದು ನಿಮ್ಮ ಅಪಾಯಿಂಟ್ಮೆಂಟೇ ಸಿಗ್ತಾಯಿಲ್ಲ ನಾ ಬೇಕು ಅಂತ ಮಾಡ್ತೀರಾ ಹಾಗೆ ಹೀಗೆ ಅಂತ ಪಾಪ ಬೇಜಾರು ಮಾಡಿಕೊಂಡು ಹೇಳಿದ್ದಾರೆ ಆದರೆ ನಾನು ಹೇಳೋದಿಷ್ಟೇ ಇಷ್ಟಪಡೋದು ಇಷ್ಟಪಡೋದಿಷ್ಟೆ ನಿಮ್ಮ ಸಮಯ ಬದಲಾವಣೆ ಆಗೋವರೆಗೂ ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲೇ ಅಲ್ಲೇ ನಿಮಗೆ ರಿಸಲ್ಟ್ ಬೇಕು ಅಲ್ಲೇ ಎಲ್ಲ ಸರಿ ಹೋಗ್ಬೇಕು ಅಂತ ಪ್ರಯತ್ನನ ಕೂತಿದ ಕಡೆಯೇ ಮಾಡ್ತಾ ಇರ್ತೀರ ಇವತ್ತು ನನ್ನನ್ನು ಕೇಳ್ತೀರಾ ನಿನ್ನೆ ಇನ್ನೊಬ್ರನ್ನ ಕೇಳಿದ್ರಿ ಇವತ್ತು ನನ್ನ ಕೇಳ್ತೀರಾ ನಾಳೆ ಇನ್ನೊಬ್ಬರನ್ನ ಕೇಳ್ತೀರಾ ಆಚೆ ನಾಡಿದ್ದು ಇನ್ನೊಬ್ಬರನ್ನ ಕೇಳ್ತೀರಾ ಹೀಗೆ ಕೇಳ್ಕೊಂಡೇ ಇರ್ತಿರೋ ಹೊರ್ತು ಯಾವುದೂ ಸಹ ಬದಲಾವಣೆ ಆಗೋದಿಲ್ಲ ನಾವು ಬದಲಾವಣೆ ಒಂದು ಜಾಗಕ್ಕೆ ನಾವು ರೀಚ್ ಆಗಬೇಕೆಂದ್ರೆ ಮೊದಲನೇ ಹೆಜ್ಜೆ ನಾವು ತೆಗೆದಿಟ್ಟರೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಹೆಜ್ಜೆ ನಮ್ಮನ್ನು ನಮ್ಮ ಕರ್ಕೊಂಡು ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅದನ್ನೇ ವಿವೇಕಾನಂದರು ಹೇಳಿದರು ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ ನಾವು ಕೂತ್ಕೊಂಡಿದ್ದ ಜಾಗದಲ್ಲೇ ಗುರಿ ನಮ್ಮ ಹತ್ರಕ್ಕೆ ಬರಬೇಕು ಅಂತಂದರೆ ಯಾವುದೂ ಆಗೋದಿಲ್ಲ ಯಾವುದೂ ಬರೋದಿಲ್ಲ ದಯವಿಟ್ಟು ಮನೆಯಲ್ಲಿ ಕುತ್ಕೊಂಡು ಎಲ್ಲವನ್ನು ಸಾಲ್ವ್ ಮಾಡ್ಕೊತೀವಿ ಅನ್ನೋಂಥ ಮೆಂಟ್ಯಾಲಿಟಿಯಿಂದ ಹೊರಗೆ ಬನ್ನಿ ನೀವು ಫೋನಲ್ಲೇ ಕೇಳ್ಕೊಂಡಿದ್ರೆ ಕೇಳ್ಕೊಂಡೇ ಇರ್ತೀರ ಹಾ ಸಮಸ್ಯೆನೂ ಹಾಗೇ ಇರತ್ತೆ ಯಾವುದೇ ಪರಿಹಾರ ಸಿಕ್ಕೋದಿಲ್ಲ ನಾನು ನನ್ನ ಬಹಳಷ್ಟು ಕ್ಲೈಂಟ್ಸ್ಗೆ ಹೇಳ್ತಾ ಇರ್ತೀನಿ ನನ್ನ ಹತ್ರ ಬಂದು ನಿಮ್ಮ ಸಮಯ ಸರೋಯ್ತು ಅಂತ ದಯವಿಟ್ಟು ಭಾವಿಸಕ್ಕೆ ಹೋಗಬೇಡಿ ನಿಮ್ಮ ಸಮಯ ಸರಿ ಹೋಗೋ ಟೈಮ್ಗೆ ನಾನು ಸಿಕ್ಕಿರ್ತೀನಿ ಅಷ್ಟೆ ಇದು ಭಗವಂತನ ಅನುಗ್ರಹ ನಮ್ಮ ಕೆಲವು ಸಿದ್ಧಿ ಪುರುಷರ ಸಾಧಕರ ಆಶೀರ್ವಾದ ಏನಿದೆ ಅದರ ಒಂದು ಫಲ ಅಷ್ಟೇ ಅನ್ನೋಂಥದ್ದು ಈ ರೀತಿಯಾದಂಥ ಯಾವುದು ಈ ಒಂದು ಶಿಲಾಬಾಲಿಕೆ ವಿಗ್ರಹ ಮನೆಗೆ ಮೇಲೆ ಅವರಿಗೆ ಆದಂಥ ಬದಲಾವಣೆಗಳು ಕೋಟ್ಯಾಂತ್ ರೂಪಾಯಿ ಆಸ್ತಿ ಬ್ಯಾಂಕಲ್ಲಿ ಬ್ಯಾಂಕ್ ಬ್ಯಾಲೆನ್ಸು ಸಸ್ಪೆನ್ಸ್ ಅಕೌಂಟು ಅಥವಾ ಕರೆಂಟ್ ಅಕೌಂಟ್ಗಳು ಎಸ್ ಬಿ ಅಕೌಂಟುಗಳು ಮತ್ತು ಶೇರ್ ಇನ್ವೆಸ್ಟ್ಮೆಂಟ್ಸು ಆ ರೀತಿ ಸುಮಾರು ಕೋಟಿಗಳು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಂಥವರು ಎಲ್ಲ ಬ್ಲಾಕೇಜ್ ಮಾಡಿಕೊಂಡು ಕೋಟ್ಯಂತ ರೂಪಾಯಿಗಳನ್ನು ಕೈ ಸಾಲ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದ್ಬಿಡ್ತು ಸೊ ಆ ರೀತಿಯಾದಂಥ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಹೋಗಿ ಅವರ ಜಾಗದಲ್ಲಿ ಚೆಕ್ ಮಾಡಿದಾಗ ಆ ಒಂದು ವಿಗ್ರಹದಿಂದ ಬರ್ತಾ ಇದ್ದಂಥ ಕೆಲವೊಂದು ಮ್ಯಾಗ್ನೆಟಿಕ್ ವೇವ್ಸ್ ಏನಿರುತ್ತೆ ಅದು ಬಹಳಷ್ಟು ಸುಮಾರು ಎರಡು ಸಾವಿರ ವರ್ಷ ಹಳೆಯ ವಿಗ್ರಹ ಅಂತ ಹೇಳಿದ್ದೆ ಅದನ್ನು ಕೆಲವೊಂದು ಕ್ಲೀನಿಂಗ್ ಪ್ರೋಸೆಸ್ ಅಂತ ಇರುತ್ತೆ ಮ್ಯೂಸಿಯಮಲ್ಲಿ ಏನು ಮಾಡ್ತಾರೆ ಕೆಲವೊಂದು ಹೊಡಿತಾರೆ ಅಷ್ಟೆ ಕೆಲವೊಂದು ಮನೆಗಳಲ್ಲಿ ಕೆಲವು ಪಂಚಲೋಹದ್ದಾಗ್ಬೋದು ಅಥವಾ ಕೆಲವೊಂದು ಮೆಟಲ್ ಆಬ್ಜೆಕ್ಟ್ಸಾಗ್ಬೋದು ಇರುತ್ತೆ ಆ ವಿಗ್ರಹಗಳಿಂದಲೂ ಸಹ ಕೆಲವೊಂದು ವೇವ್ಸ್ ಸಿಗ್ನಲ್ಸ್ ಹೊರಗೆ ಬರ್ತಾ ಇರುತ್ತೆ ಅದು ಅವ್ರಿಗೆ ಗೊತ್ತಿಲ್ಲದಂಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರತ್ತೆ ಅಂಥ ವಿಗ್ರಹಗಳನ್ನು ಏನು ಮಾಡಬೇಕು ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಇದೇ ರೀತಿಯಾದಂತಹ ಸಮಸ್ಯೆಗಳ ಮತ್ತು ಪರಿಹಾರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ತಪ್ಪದೆ ನೋಡ್ತಾ ಇರಿ ಅಕ್ಷತತ್ವ